ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಯ ವೇಳೆ ಅವಳಿ ನಗರದ ರಸ್ತೆಗಳ ದುಸ್ಥಿತಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತಿದೆ. ಅವಳಿ ನಗರದ ರಸ್ತೆಗಳು ಹದಗೆಟ್ಟು ಗುಂಡಿಗಳು ಬಿದ್ದ ಪರಿಣಾಮ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪಗಳ ಸುರಿಮಳೆಯನ್ನು ತೋಡ್ಕೊಂಡಿವೆ. ಹುಬ್ಬಳ್ಳಿಯ ರಸ್ತೆಗಳಲ್ಲಿ ಓಡಾಡಿದ್ರೆ ಸಾಕು, ಡ್ಯಾನ್ಸ್ ಕಲಿಯೋದು ಬೇಡ, ತಾನಾಗೆ ಡ್ಯಾನ್ಸ್ ಬರುತ್ತೆ. ಇಲ್ಲಿನ ರಸ್ತೆಗಳಲ್ಲಿ ಓಡಾಡಿದ ಮೇಲೆ ನಾನು ಕೊಳಿಯಾದ ನನ್ನ ಬಟ್ಟೆ ಇಲ್ಲೇ ಬಿಟ್ಟು ಹೋಗುವೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಡಿಕೆಶಿ ಆರೋಪಕ್ಕೆ ಸಚಿವ ಶ್ರೀರಾಮುಲು ಸಹ ತಿರುಗೇಟನ್ನು ಕೊಟ್ಟದ್ದು. ಕನಕಪುರ ರಾಮನಗರದ ರಸ್ತೆಗಳು ಹೇಗಿವೆ? ಅಲ್ಲಿನ ರಸ್ತೆಗಳಲ್ಲಿ ಓಡಾಡುವ ವೇಳೆ ಪಕ್ಕದಲ್ಲಿನ ಮದುಮಗಳನ್ನ ಮುಟ್ಟಿ ಮುಟ್ಟಿ ನೋಡ್ಕೊಳ್ಬೇಕು, ಅಷ್ಟೊಂದು ಗುಂಡಿಗಳು ಕನಕಪುರದಲ್ಲಿವೆ ಅಂತ ಸಚಿವ ಶ್ರೀರಾಮುಲು ತಿರುಗೇಟನ್ನ ಕೊಟ್ಟಿದ್ದಾರೆ. ಓಕೆ, ಡಿಕೆ ಶಿವಕುಮಾರ್ ಅವರು ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾವಣೆ ಸಂದರ್ಭದಲ್ಲಿ ಅವಳಿ ನಗರದ ರಸ್ತೆಗಳು ಹೇಗಿದೆ ಅನ್ನೋದನ್ನ ಗಮನಿಸಿದ್ರೆ, ಹಾಕೊಂಡು ಬಂದಿರೋ ಬಟ್ಟೆನ ಅಲ್ಲೇ ಬಿಟ್ಟು ಹೋಗ್ಬೇಕು, ಏನು ಡ್ಯಾನ್ಸ್ ಕಲಿಯೋದೇ ಬೇಡ, ಇಲ್ಲಿ ಡ್ಯಾನ್ಸ್ ಕಲಿಸುತ್ತೆ, ಹಾಗಿದೆ ರಸ್ತೆಗಳು ಅಂತೆಲ್ಲ ಒಂದಷ್ಟು ಕಿಡಿಕಾರಿದ್ರು. ಇದರ ಬೆನ್ನಲ್ಲೇ ಸಚಿವ ಶ್ರೀರಾಮುಲು ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ನೀವು ಹುಬ್ಬಳ್ಳಿ ಧಾರವಾಡದ ಅವಳಿ ರಸ್ತೆಯ ಬಗ್ಗೆ ಮಾತಾಡ್ತಾ ಇದ್ದೀರಿ, ಹಾಗಾದ್ರೆ ಕನಕಪುರ ರಾಮನಗರ ರಸ್ತೆಗಳು ಹೇಗಿವೆ ಅನ್ನೋದನ್ನ ಒಮ್ಮೆ ನೋಡ್ಕೊಂಡಿದ್ದೀರಾ? ಅಲ್ಲಿ ಹೋಗಿ ಬಂದವರು ಹಾಗಾದ್ರೆ ಏನು ಮಾಡಬೇಕು? ಕನಕಪುರ ಗುಂಡಿಗಳು ಕನಕಪುರದಲ್ಲಿವೆ ಅನ್ನೋದು, ಅಷ್ಟೊಂದು ಗುಂಡಿಗಳಿದೆ ಅನ್ನೋದು ಕನಕಪುರದಲ್ಲಿ ಗೊತ್ತಿಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಇನ್ನೊಬ್ಬರ ಬಗ್ಗೆ ಬೆರಳು ಮಾಡಿ ತೋರಿಸೋದ್ರ ಬಗ್ಗೆ ಅಂತ ಶ್ರೀರಾಮುಲು ಅವರು ಡಿ ಕೆ ಶಿವಕುಮಾರ್ ಅವರ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನೀಗ ಬೆಂಗಳೂರಿಗೆ ಒಂದು ರೌಂಡ್ ರಾತ್ರಿನೂ ನೋಡಿದೆ, ಬೆಳಗ್ಗೆನೂ ಒಂದು ರೌಂಡ್ ಬಂದೆ. ಹುಬ್ಬಳ್ಳಿ ಧಾರವಾಡ ನಗರ ಗುಂಡಿಗಳ ನಗರ, ಏನು ಗುಂಡಿಗಳ ನಗರ. ನೀವ್ಯಾರ ನನ್ನ ಜೊತೆ ಬನ್ನಿ, ಬೇಕಾದ್ರೆ ಹೋಗೋಣ. ನಿಮ್ದೇ ವ್ಯಾನಲ್ಲಿ ನಾನು ಬರ್ತೀನಿ, ನಿಮ್ದೇ ಕಾರಲ್ಲಿ ಬರ್ತೀನಿ. ಏನು ಡ್ಯಾನ್ಸ್ ಕಲಿಬೇಕಂತೇ ಇಲ್ಲ, ಹಂಗಂಗೆ ಡ್ಯಾನ್ಸ್ ಆಡ್ತಾ ಇರ್ಬೋದು. ಗಾಡಿಯಲ್ಲಿ ಕೂತ್ಕೊಂಡಿದ್ರೆ ಸಾಕು, ಹಿಂಗೆ ಡ್ಯಾನ್ಸ್ ಆಡ್ತಾ ಇರ್ಬೋದು. ಇದಕ್ಕೆ ಒಟ್ಟು ಬಸ್ಸುಗಳು ಚೆನ್ನಾಗಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಕೇವಲ ಗಣಿಗಾರಿಕೆ ಒಂದೇ ನಡೀತದೆ. ಗಣಿಗಾರಿಕೆ ಮೂಲಕ ರಾಜಕಾರಣವನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಕಡೆ ಆ ಸ್ಥಿತಿ, ಅವ್ರ ಕ್ಷೇತ್ರಕ್ಕೆ ಹೋಗೋಣ. ಯಾರನ್ನ ಹೊಸದಾಗಿ ಹೋದಂಥ ಹೆಣ್ಣುಮಗಳು ಲಗ್ನ ಮಾಡಿಕೊಂಡು ಹೋದರೆ ಯಾರನ್ನ ಗಂಡ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ಬೇಕು, ರಾಮನಗರಕ್ಕೆ ಕರ್ಕೊಂಡು ಹೋಗ್ಬೇಕು, ಇಲ್ಲದ ಚನ್ನಪಟ್ಟಣಕ್ಕೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಯಾರು ಹುಡುಗ ಹುಡುಗಿ ನೋಡಿ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಅಂತ ಕುಣಿಗಳು ಅವ್ರಿಗೆ ಅವ್ರ ಕಡೆ ಇದೆ. ನಮ್ಮ ಕಡೆ ಹೇಳೋದು ಬೇಕಾಗಿಲ್ಲ, ಯಾಕಂದರೆ ಅವ್ರ ಪರಿಸ್ಥಿತಿ ಏನಿದೆ ಅಂದರೆ ಅವ್ರು ನೋಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಎಷ್ಟು ಕುಣಿಗಳಿದಾವೆ ಅಂದ್ರೆಗಿನ ಅಲ್ಲಿ ಯಾವುದು ರಸ್ತೆಗಳು ಚೆನ್ನಾಗಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಕೇವಲ ಗಣಿಗಾರಿಕೆ ಒಂದೇ ನಡೀತದೆ. ಗಣಿಗಾರಿಕೆ ಮೂಲಕ ರಾಜಕಾರಣವನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಕಡೆ ಆ ಸ್ಥಿತಿಗತಿಗಳು ಏನಿಲ್ಲ, ಅವ್ರ ಕಡೆ ಇದ್ದಂಥ ಪರಿಸ್ಥಿತಿ ನಮ್ಮ ಕಡೆ ಇಲ್ಲ ಅನ್ನೋ